1949 ಜೂನ್ 6 ಕೋಟಾದ ವಿವೇಕ ಹೈಸ್ಕೂಲ್ ಎಲ್ಲಿ ಪ್ರಾರಂಭವಾಯಿತು ಎಂದು ತಿಳಿದರೆ ನಿಮಗೆ ತುಂಬ ಆಶ್ಚರ್ಯವಾಗುತ್ತದೆ. ನಮ್ಮ ಫಸ್ಟ್ ಬ್ಯಾಚ್ ಶುರುವಾದ್ದು ಅಲ್ಲಿ ಕೋಟಾ ಹಿರಿಯ ಸ್ಥಾನದಲ್ಲಿ. ಆಗಲಿಗೆ ಹೈಸ್ಕೂಲ್ ಎಲ್ಲೂ ಇರಲಿಲ್ಲ. ಒಂದು ಬಾರ್ಕೂರಕ್ಕೆ ಶುರುವಾಯಿತಷ್ಟಯ್ಯ, ಮತ್ತೆ ಉಡುಪಿಗೆ ಕುಂದಾಪುರಕ್ಕೆ ಹೋಯ್ಕು. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಒಂದು ಬೆಂಗಳೂರಿಗೆ ಕಾಪಿ ಹೊಡೆದು ಹೋಗ್ಬೋದು, ಅದು ಅಲ್ಲದೆ ಇದ್ದರೆ ಇಲ್ಲಿ ಎರಡು ಮೂರು ಮೂರು ಗೆದ್ದೊಳಗೆ ಹೊಡೆದು ಬಿದ್ದು ಕೆಸರೊಳಗೆ ಹೊಡ್ಕೋದು. ಆ ಸಂದರ್ಭದಲ್ಲಿಯೇ ಇಲ್ಲಿ ಒಂದು ಹೈಸ್ಕೂಲ್ ಓಪನ್ ಮಾಡೋದು ಅಂತೇಳಿ ಮೀಟಿಂಗ್ ಅಂತ ಎಲ್ಲ ಕಾರ್ಯಕ್ರಮ ಸಾಲಿಗ್ರಾಮ ದೇವಸ್ಥಾನದಲ್ಲೇ ನಾನು ಆಯ್ತದೆ. ಕಡೆಗೆ 49 ಓಪನ್ ಆಪ್ ಅಂತ ಹೇಳಿ ಆಯಿತು, ಓಪನ್ ಆಯಿತು. ಅದ್ರಲ್ಲಿ ಫಸ್ಟ್ ಬ್ಯಾಚ್ ನನ್ನದು. ನಾವು ಆಗಲಿಗೆ 40 ಮಕ್ಕಳ ಕಾಣತ್ತೆ. ಹೆಡ್ ಮಾಸ್ಟರ್ ರಾಮಕೃಷ್ಣಂದರ್, ರಾಮಚಂದ್ರ ಉಡುಪರ್, ಶ್ರೀನಿವಾಸ ಉಡುಪರ್, ಚಂದ್ರಶೇಖರ್ ಹೇಳರ್, ಜಿ ವಿ ಹೇಳರ್, ಎಷ್ಟು ಜನ ಇದ್ದು ಮತ್ತೆ ಯಾರು ನಂಗೆ ನೆನಪಾಗ್ತಿಲ್ಲ. ಆ ಕೋಣೆ ಇತ್ತಲ್ಲ, ಅದೇ ನಮ್ಮ ಆಫೀಸ್. ಫೋರ್ತ್ ಫಾರ್ಮ್ ಉಪ್ಪರಿಗೆ ಮೇಲೆ, ಫಸ್ಟ್ ಫಾರ್ಮ್ ಯಾವುದೋ ಒಂದು ಕ್ಲಾಸ್ ಇಲ್ಲ, ಒಂದು ಕ್ಲಾಸ್ ಅಲ್ಲ, ಎರಡು ತಟ್ಟಿ ಮಾಡಲು ತಟ್ಟಿ ಕಟ್ಟಿ ಅದರೊಳಗೆ ಕ್ಲಾಸ್ ಮಾಡ್ತಿದ್ರು. ಆಮೇಲೆ ನಾವು ಬುತ್ತಿ ತಗೊಂಡು ಬರ್ತಿತ್ತು, ಬುತ್ತಿ ತಗೊಂಡು ಬಂದು ಬುತ್ತಿ ಇಡುದಲ್ಲಯ್ಯ, ಕಡೆಗೆ ಕ್ಲಾಸು ಅಲ್ಲ. ಮಕ್ಕಳಿಗೆ ಇಲ್ಲಿ ಕೋಟೆ ವಿದ್ಯಾಸಂಘ ಅಂತ ಹೇಳಿದ್ದೆ, ಬಹುಶಃ ಉರಾಳ್ರಿ ಯಾರೋ ಪ್ರೆಸಿಡೆಂಟ್ ಕಾಣತ್ತೆ, ಬಾಬಡಿಗಳ ಸೆಕ್ರೆಟ್ರಿ ಅಂತ ಹೇಳಿ ನೆನಪು. ಸೆಕ್ರೆಟ್ರಿ ಅಲ್ಲ, ಕೇಳ್ಕಾರ ಅಂತ ಸೆಕ್ರೆಟ್ರಿ, ಅವರೇ ಸುಮಾರು ವರ್ಷ ಮಾಡ್ತಾರೆ. ಅವ್ರು ಬಿಟ್ಟ ನಂತರ ಬಾಬಡಿಗಳದ್ದು ಹೌದು. ಈಗ 4th ಫಾರ್ಮಿಗೆ 4 ರೂಪಾಯಿ, 5th ಫಾರ್ಮಿಗೆ 5 ರೂಪಾಯಿ, 6th ಫಾರ್ಮಿಗೆ 6 ರೂಪಾಯಿ ಅಂತ ಹೇಳಿ ನೆನಪು. ಅದು ಕರೆಕ್ಟ್ ಅಂತ ಹೇಳೋಕ್ಕಾಗ್ತಿಲ್ಲ. ಇದು ಇಷ್ಟೇ ಇಲ್ಲ. ಶಾಲೆಯೊಳಗೆ ರಾಮಕೃಷ್ಣ ಅಂದರೆ ಹೆಡ್ ಮಾಸ್ಟರ್ ಆಗಿದ್ದರು. ರಾಮಚಂದ್ರಪ್ಪ ನಮಗೆ ಬರಲಿಲ್ಲ, ಯಾಕಂದರೆ ಆಗಲಿ ಅವ್ರಿಗೆ ಬಿ ಎಡ್ ಆಗಲಿಲ್ಲ, ಹಾಗಾಗಿ ಕೆಳ ಕ್ಲಾಸಿಗೆ ಅವರು ಶ್ರೀನಿವಾಸ ಉಡುಪರು ಕೆಳ ಕ್ಲಾಸಿಗೆ, ಯಾವ ಫಸ್ಟ್ ಫಾರ್ಮ್ ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮಿಗೆ. ಪದ್ಮಾವ ಉಡುಪು ಹೆಬ್ಬಟ್ರೆ ನಮಗೆ ಕನ್ನಡಕ್ಕಿದ್ದರೆ, ಹಿಂದಿ ಇರಲಿಲ್ಲ, ಸಂಸ್ಕೃತ ಇರಲಿಲ್ಲ. ರಾಮಕೃಷ್ಣ ಅಂದರೆ ನಮಗೆ ಇಂಗ್ಲೀಷಿಗೆ ಮತ್ತು ಸೋಷಿಯಲಿಗೆ. ಈ ಗಣಿತಕ್ಕೆ ಇವರು ಜಿ ವಿ ಹೇಳರ್, ಅವರು ಚಾಕ್ ಹಿಡ್ಕೊಂಡು ಬಂದು ಬೋರ್ಡ್ ಮೇಲೆ ಬರೆದು ಕೈ ತುಂಬ ಸ್ಟಾಕ್ ಹೊಡಿ ಮಾಡ್ಕೊಂಡು ಈಗಲೂ ನೆನಪತ್ತೆ. ಅಷ್ಟು ಒಳ್ಳೆ ಪಾಠ ಮಾಡ್ತಿದ್ರು ಅವರು. ಸ್ಟೇಷನರಿ ಸೊಸೈಟಿ ನಾವೆಲ್ಲ 1 ರೂಪಾಯಿ ಕೊಟ್ಟು ಮೆಂಬರ್ ಆಗ್ಬೋದು. ಅದ್ರ ವರ್ಷ ಅದರ ಬಡ್ಡಿ ಅದರೊಳಗೆ ನಮ್ಗೆ ಬೇಕಾದ ಸ್ಟೇಷನ್ ಇದೆಯಲ್ಲ, ಪಾಠ ಪುಸ್ತಕ ಬೇರೆ ಎಲ್ಲ ಕೊಟ್ಟಿದ್ರು. ನಾವು ಒಂದು ಪುಟ್ಟಿ ಮಾಡಿ ಮುಂಚೆ ಕೊಡೋದು, ಕಡೆಗೆ ತಗೊಂಡು ಬಂದು 12 ಗಂಟೆ ಅದಕ್ಕೆ ಟೈಮ್ ಇತ್ತು, ಹೋಗಿ ಅಲ್ಲೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ, ದುಡ್ಡು ಕೊಟ್ಟು ನಾವು ತಗೊಂಬಬ್ದು. ವರ್ಷದ ಅಂತ್ಯಕ್ಕೆ ಅದ್ರ ಲಾಭ ಬರುತ್ತಲ್ಲ, ಲಾಭ ಒಂದು ಅಂಶ, ಮತ್ತು ಅವನು ಹಾಕಿದ 1 ರೂಪಾಯಿ ಬಡ್ಡಿಗೆ ಅದಕ್ಕೆ ಸಿಕ್ತಿತ್ತು. ಅದು ನಮಗೆ ಹೊಸ್ತು. ಇಲ್ಲೊಂದು ಇಲ್ಲಿ ಸಣ್ಣ ಒಂದು ಹಲಗೆ ಕಡೆಗೆ ಹಾಕಿದ್ರೆ, ಅದ್ರ ಮೇಲೆ ನಮ್ಮದು ಪುಸ್ತಕ ಎಲ್ಲ ನಾವು ಚೀಟಿ ಕೊಟ್ಟರೆ ಅವರೆಲ್ಲ ನಾವು ಚೀಟಿ ಪ್ರಕಾರ ಅರಿ ಮಾಡಿ ಇಟ್ಟರೆ, ಕಡೆಗೆ ನಾವು ಸಮಯ ಇತ್ತು, ಆ ಸಮಯಕ್ಕೆ ತಗೊಂಡು ಹೋಗ್ಬೋದು, ದುಡ್ಡು ಅಲ್ಲೇ ಕೊಟ್ಟು ಹೋಗ್ಬೋದು. 50ಕ್ಕೆ ಇಲ್ಲಿಗೆ ಶಿಫ್ಟ್ ಆಯ್ತು. ಕೇಳ್ಕಾರ ಅಂತ ಹೆಡ್ ಮಾಸ್ಟರ್ ಆಗಿ ಬಂದ್ರೆ ಈ ಕಟ್ಟಡಕ್ಕೆಲ್ಲ ಅವರೇ ವಹಿಸ್ಕೊಂಡ್ರೆ, ಅವರ ಜವಾಬ್ದಾರಿ ಒಳಗೆಲ್ಲ ಇದು ಮಾಡಿತ್ತು. ನಾವು ಇಲ್ಲಿಗೆ ಬಂದದ್ದು ಆಗಲಿಗೆ 40 ಮಕ್ಕಳು ಮಾತ್ರ, ಒಂದು 5 ಜನ ಹೆಚ್ಚಾಕಾದರೆ ಯಾವುದು ಡಿಪಾರ್ಟ್ಮೆಂಟ್ನ ಪರ್ಮಿಷನ್ ಬೇಕಿತ್ತು. ನಮ್ಗೆ ಹಾಗೆ 40 ಆಯಿತು. 5 ಜನರಿಗೆ ಹೆಚ್ಚು ಡಿಪಾರ್ಟ್ಮೆಂಟ್ ಪರ್ಮಿಷನ್ ಸಿಕ್ಕಕ್ಕೆ ಹೋಗಿ ನಮ್ಗೆ ಎಲ್ರಿಗೂ ಸಿಗ್ತದೆ. ಈಗ ಒಂದು ಕ್ಲಾಸಿಗೆ ಎಷ್ಟು ಜನ ಹಾಕೊಂಡ್ರು ಕೇಂಬವ್ರು ಇಲ್ಲ, ಅದು ಆ ಕಾಲದಲ್ಲಿ ಅಷ್ಟು ಸ್ಟ್ರಿಕ್ಟ್ ಇದ್ದಿತ್ತು. ನಮ್ಮದು ಫಸ್ಟ್ ಕ್ಲಾಸ್ ಅಂತ ಹೇಳುವಂಥದ್ದು, ಹಿಂದೆ ಒಂದು ತಗಡು ಮಾಡಿ ತೊಟ್ಟಿ ಶಾಲೆ ಇದ್ದಿತ್ತು, ಅದರೊಳಗೆ 5th ಫಾರ್ಮಲ್ಲಿ ಶುರುವಾದದ್ದು. ಆನಂತರ ಕಡೆಗೆ 1 ವರ್ಷಕ್ಕೆ ಮಾತ್ರ ನಿಮಗೆ ಫಸ್ಟ್ ಬ್ಯಾಚಿನವರಿಗೆ ಕಟ್ಟಡವೇ ಇಲ್ಲ ಅಂತ ಹೇಳಿ ಹಾಕ್ದಂತೇಳಿ ಈಗ
ಈ ಆಫೀಸ್ ರೂಮು ಅಥವಾ ಇದೀಚಿ ರೂಮು ಒಂದು ರೂಮ್ ಮಾಡಿ ನಮ್ಮನ್ನು ಅದ್ರೊಳಗೆ ಕೊಡಿಸಿದ್ರು. ಅದು ಆಗಳಿಗೆ ಡ್ಯುವಲ್ ಡೆಸ್ಕಪ್ ನಮ್ಗೆ ಭಾಳ ವಿಶೇಷ ಅನ್ನುವಂಥದ್ದು, ಇಬ್ಬರಿಬ್ಬರಿಗೆ ಒಂದೊಂದು. ಅದು ಹಿಂಗೆ ಬಾಗಿಲು ತೆಗೋಕೆ ಹಂಗಿದ್ದು ಜನ ಮಕ್ಕಳು ಜಾಸ್ತಿ ಅದ್ಕೊಳ್ತೀವಿ. ಎರಡು ಬದಲಿಗೆ ಮೂರು ಜನರನ್ನು ಹಾಕಿದರು. ಇಲ್ಲಿ ನನಗೆ ಈಗ ನೆನಪಿರುವಂಥದ್ದು ಅಂತ ಹೇಳಿದರೆ ವರ್ಷಕ್ಕೊಂದು ಸಲ ಸಿಟಿಸಿಪ್ ಕ್ಯಾಂಪ್ ಆತಿತ್ತು ರಾತ್ರಿ ಹೊತ್ತು. ಅದು ಇಲ್ಲಿ ಇದೇ ಸ್ಟೇಜಿನ ಎದುರೆ ಕ್ಯಾಂಪ್ ಫೈರ್ ಹಾಕಿ ಸುತ್ತ ಕೊಡೋದು ಇದು ಮಾಡೋದೆಲ್ಲ ಭಾಳ ಲಾಯ್ಕಿ ಇತ್ತು. ಅದು ಅದು ವರ್ಷ ಒಂದು ಎರಡು ಮೂರು ವರ್ಷ ಇದು ಮಾಡಿರಪ್ಪ ರಾಮಚಂದ್ರ ಪ್ರಕಾಣ ಅಂತ ಸಿಟಿಸನ್ಶಿಪ್ಪಿಗೆ ಅವರು ಅವ್ರ ಕಾಲದಲ್ಲ ಆಯ್ತು. ಅದು ಆ ನಂತರ ಇದಿಲ್ಲೇ ವರ್ಷಕ್ಕೂ ಸ್ಕೂಲ್ ಡೇ ಆಗ್ತಿತ್ತು. ಸ್ಕೂಲ್ ಡೇ ಅಂತ ಹೇಳಿದ್ರೆ ನಾಟಕ ಅಂದರೆ ಅಷ್ಟು ಒಳ್ಳೆಯ ಎಲ್ಲ ಸ್ಟ್ಯಾಂಡರ್ಡ್ ನಾಟಕ ಅದು. ಅದು ಮತ್ತಂತ ಹೇಳಿದರೆ ಇಲ್ಲಿದ್ದಾಗಲೇ ನಮಗೆ ಎರಡು ಮೂರು ಎಕ್ಸ್ಕರ್ಷನ್ ಆಯಿತು. ಒಂದು ಬಾರ್ಕೂರಿಗೆ, ಬಾರ್ಕೂರಿನಲ್ಲಿ ಈಗಿನ ಇದೆಲ್ಲ ಇತ್ತಲ್ಲ ಅದು ರಾಮಚಂದ್ರ ಪ್ರಕ ಕಂಡಕ್ಟ್ ಮಾಡಿದ್ದು. ಮತ್ತೊಂದು ಜೊತೆಗೆ ಯಾರೋ ಮತ್ತೊಬ್ಬರು ಇದ್ರು ಅಲ್ಲಿ ಬಾರ್ಕೂರ್ ನ್ಯಾಷನಲ್ ಹೈಸ್ಕೂಲ್ನ ಹಾಸ್ಟೆಲ್ನಲ್ಲಿ ಊಟ, ಆ ಹೈಸ್ಕೂಲ್ನಲ್ಲಿ ಇದು ಎರಡು ದಿವಸ ಇಲ್ಲಿ ನಡ್ಕೊಂಡು ಅಲ್ಲಿವರೆಗೆ ಹೋದ್ದು. ಅದು ಬಾರ್ಕೂರಿನ ಇದು ಪರಿಸರ ಎಲ್ಲ ಕಂಡುಕೊಂಡು ನಾವು ವಾಪಸ್ ಬಂದಿತ್ತು. ಅದು ನಮಗೆ ಎಕ್ಸ್ಕರ್ಷನ್ ಅಷ್ಟರವರೆಗೆ ನಮಗೆ ಹೊಸ್ತು. ಮತ್ತೊಂದು ಕೆ ಎಲ್ ಕಾರಂತ್ರ ಇಲ್ಲಿಗೆ ಎಲ್ಲಿಗೆ ಅವರ ಕಾಳಾರ ತೋಟಕ್ಕೆ ಮಾಡಿದರು. ನಡ್ಕೊಂಡು ಗಿಳಿಯಾರ ಗುಡ್ಡಿ ಸಂದಿಯೊಳಗೆ ನಡ್ಕೊಂಡು ಹೋಗಿ ಆ ತೋಟ ಎಲ್ಲ ಕಂಡಿತ್ತು. ಮಧ್ಯಾಹ್ನ ಅವರದ್ದೇ ಊಟ, ಜಟ್ಟು ಭಟ್ರು ಅಂತ ಮಾಡಿ ಅವ್ರಿಗೆ ಕೊಚ್ಚಕ್ಕೆ ಗಂಜಿ, ಬೆಣ್ತಕ್ಕೆ ತೆಂಗಿನೆಣ್ಣೆ, ಆನಂತರ ಉಬ್ಬಿನಕಾಯಿ. ಅಲ್ಲಿ ಉಂಡ್ಕೊಂಡು ವಾಪಸ್ ಬಂದ ಮಾಡಿಸ ಕುಶಲ ಮಾಡಿದರು. ಇಲ್ಲಿ ಜಟ್ಟು ಭಟ್ರು ಅಡುಗೆ ಮಾಡಿದ್ದು ಜನಿವಾರ ಎಲ್ಲ ನೀವು ಬೇರೆ ಹಾಯ್ಕೊಂಡ್ಕಂತ ಅಂತೇಳಿ, ಯಾಕೆಂದರೆ ಅವ್ರಿಗೆ ಕುಂಬಾರವನ್ನು ಕಾಣುತ್ತದೆ. ಅದು ಆಗ ಈಗಾದರೆ ಅದು ಯಾವ ಲೆಕ್ಕದೊಳಗಲ್ಲ, ಆಗ ಅದು ಜಾತಿ ಇದೆಲ್ಲ ಸ್ವಲ್ಪ ಬಹಳ ವಿಶೇಷ ಇದ್ದಿತ್ತು. ಅದು ನಾವು ಇಲ್ಲಿ ಕಂಡದ್ದು. ಆ ತಗಡು ಮಾಡಿದ ಆಚೆ ಬದಿಲ್ಲ ಮಕ್ಕಳದ್ದೇ ಇದು ಯಾವುದು ತೋಟ, ತರಕಾರಿ ತೋಟ. ನಾವು ಮಕ್ಕಳ ಕೆಲವರೆಲ್ಲ ಏನು ಮಾಡ್ತೀವಿ ಅಂದರೆ ಕೀಲ್ದವ್ರು ಸ್ವಲ್ಪ ಗೊಬ್ಬರ ಹಾಕೊಂಡು ಮಂದು ನೆಟ್ಟು ಅದು ಬೆಳೆದನ್ನು ಏಲಮ್ಮ ಹಾಕೋದು. ಇಲ್ಲಿ ಶಾಲೆ ಕಾಂಪೌಂಡ್ ಎದುರೆ ಏಲಮ್ಮ ಹಾಕಿ ಅದ್ರ ದುಡ್ಡು ಹಂಗೆ ತೆಳ್ದಿರಲಿಲ್ಲ ಏನಿಲ್ಲ, ಕಾಂಪಿಟೇಷನ್ ಹೋದಿರ್ತೀವಿ ಮಕ್ಕಳದ್ದು ವಯಸ್ಸು ಯಾಚೆ ಹೇಳ್ತಾರೋ ವಹಿಸ್ಕೊಂಡು ಕಡೆಗೆ ಅದನ್ನೆಲ್ಲ ಪಾಲು ಮಾಡ್ಕೊಂಬುದು. ಅದು ಕೇಲ್ ಕಾರಣದ ಬಂದವರು ಶುರು ಮಾಡಿದ್ರು, ಈಗ ಅದು ಮುಂದರಿತಾ ಇತ್ತದೆ. ಅವರು ನನಗೆ ಬೇಕಾದಂತಹ ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನವನ್ನು ನೀಡಿದ್ರು, ನಾನು ಯಶಸ್ಸನ್ನು ಪಡೆದಾಗ ಅಭಿನಂದಿಸಿದ್ರು. ಆ ಕಿರಿಯರನ್ನು ಹುರಿದುಂಬಿಸುವ, ಗೌರವಿಸುವಂಥ, ಅವರಲ್ಲಿ ಸ್ಫೂರ್ತಿ ತುಂಬುವಂಥ ಒಂದು ವಿಶೇಷ ಗುಣವನ್ನು ನಾನು ಆ ಮೊದಲ ಬ್ಯಾಚಿನ ವಿದ್ಯಾರ್ಥಿಯಾಗಿದ್ದಂಥ ಶ್ರೀ ಗಂಗಾಧರ ಹೆರಳೆಯರಲ್ಲಿ ನೋಡಿದ್ದೇನೆ. ಬಹುಶಃ ಅವರೆಲ್ಲ ಅವರ ಗುರುಗಳಾಗಿದ್ದಂಥ ರಾಮಕೃಷ್ಣ ಅಂದೆಯವರು ಮತ್ತು ಕೆ ಎಲ್ ಕಾರಂತ್ರಿಂದ ಪಡೆದಂಥ ಆದರ್ಶಗಳು ಅಂತ ನನಗೆ ಅನಿಸುತ್ತೆ. ಸುಮಾರು ಒಂದು ವರ್ಷ ಕಾಲ ನಮ್ಮ ಕೋಟ ಹೈಸ್ಕೂಲ್ ಅನ್ನುವಂಥದ್ದು ಕೋಟ ಹಿರೆ ಮಹಾಲಿಂಗೇಶ್ವರ ದೇವಸ್ಥಾನದ ಜಗಲಿಯಲ್ಲಿ ನಡೆದಿತ್ತು ಅಂತ ಕೇಳಿ ಬಂದಿದೆ. ಆ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳು ಕೇವಲ 40-45 ವಿದ್ಯಾರ್ಥಿಗಳು ಇದ್ದಿದ್ದರು. ಅದರಲ್ಲಿ ನಮ್ಮ ವಿವೇಕ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಆಗಿರುವಂತಹ, ಈಗ ಸದ್ಯಕ್ಕೆ ನಿವೃತ್ತಿ ಹೊಂದಿರುವಂತಹ ಶ್ರೀ ಗಂಗಾಧರ ಹೆರಳೆ ಅವರು ಇದ್ದಾರೆ ಅನ್ನೋ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗತ್ತೆ. ಮತ್ತೆ ಇನ್ನೊಂದು ಒಂದು ವಿಶೇಷವಾದ ಒಂದು ವಿಷಯ ಏನಂತ ಹೇಳಿದರೆ, ಅವರ ಜೊತೆಯಲ್ಲಿ ಅವರ ಸಹಪಾಠಿ ನಮ್ಮ ತಂದೆಯವರು ಆಗಿದ್ದರು, ದಿವಂಗತ ಜನಾರ್ದನ ಅವರು. ಹಾಗೆ ಇವಾಗ ಬೆರಳೆಣಿಕೆಯ ವಿದ್ಯಾರ್ಥಿಗಳು ಮಾತ್ರ ಇವಾಗ ಜೀವಂತವಾಗಿದ್ದಾರೆ. ಅವರೆಲ್ಲರೂ ಅವರ ಅನುಭವ ಅನ್ನುವಂಥದ್ದು ನಮಗೆಲ್ಲ ಮಾರ್ಗದರ್ಶನ. ಆವಾಗ ಕೆ ಎಲ್ ಕಾರಂತರು ಈ ಕಟ್ಟಿ ಬೆಳೆಸಿದ ಈ ವಿದ್ಯಾಸಂಸ್ಥೆ ಮಾಧವಪ್ಪರಾಳ್ರು ಮತ್ತು ನರಸಪ್ಪರಾಳ್ರ ನೀಡಿರುವ ಉದಾರವಾಗಿ ನೀಡಿರುವ 6 ಎಕರೆ ಜಾಗದಲ್ಲಿ ಕೆ ಎಲ್ ಕಾರಂತರು ಕಟ್ಟಿ ಬೆಳೆಸಿರುವ ಈ ವಿದ್ಯಾಸಂಸ್ಥೆ ಅಂದಿನಿಂದ ಇಂದಿನವರೆಗೂ ಶಿಸ್ತು ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದೆ. 3,000 ಮಕ್ಕಳು ಇದ್ದ ಒಂದು ಕ್ಯಾಂಪಸ್ ಆಗಿದ್ದು ಕಂಡ್ರೆ ಬಹಳ ಖುಷಿ ಆಯ್ತು. ಹೃದಯವೂ ತುಂಬಿ ಬರುತ್ತೆ, ಕಣ್ಣು ತುಂಬಿ ಬರುತ್ತೆ. ಇದು ಇನ್ನೂ ಹೆಚ್ಚಿಗೆ ಬೆಳೆಯಲಿ ಅಂತ ಹೇಳಿ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೇನೆ.